ಹಲೋ ಕಾಂಪಿಟೇಟರ್ಸ್, ವೆಲ್ಕಮ್ ಟು ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್. ಫೈಬರ್ಗಳನ್ನು ಪ್ರಮುಖವಾಗಿ ಡ್ಯಾಶ್ದಲ್ಲಿ ಉಪಯೋಗಿಸಲಾಗುತ್ತದೆ. ಸಂಪರ್ಕ ಕಮ್ಯುನಿಕೇಷನ್ನಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ನ್ಯೂಟ್ರಾನ್ ಅಪ್ಪಳಿಕೆಯಿಂದ ನಾವಿಕ ಮೈಲಿ ಇದು ಡ್ಯಾಶ್ ದೂರವನ್ನು ಅಳೆಯುವ ಮಾನವಾಗಿದೆ. ಜಲಸಂಚಾರ ನ್ಯಾವಿಗೇಷನ್ ದೂರವನ್ನು ಅಳೆಯುವ ಮಾನವಾಗಿದೆ. ಕೆಳಗಿನವುಗಳಲ್ಲಿ ಭಾರತದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸೂಪರ್ ಕಂಪ್ಯೂಟರ್ ಯಾವುದು? ಪರಂ. ಜೀವಕೋಶದ ಶಕ್ತಿ ಕೇಂದ್ರವು ಡ್ಯಾಶ್ ಆಗಿದೆ. ಮೈಟೋಕಾಂಡ್ರಿಯಾ. ಯಾರನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ? ಸಮುದ್ರಗುಪ್ತ. ಭೂದಾನ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು? ಆಚಾರ್ಯ ವಿನೋಬಾ ಭಾವೆ. ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ವಿಶ್ವದಲ್ಲಿಯೇ ಅತ್ಯಂತ ಗರಿಷ್ಠ ಎತ್ತರವಿರುವ ಮೌಂಟ್ ಎವರೆಸ್ಟ್ ಶಿಖರ ಇರುವುದು ಎಲ್ಲಿ? ನೇಪಾಳ. ಯಾವ ರಸಗೊಬ್ಬರವು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣ ಹೊಂದಿರುತ್ತದೆ? ಯೂರಿಯಾ. ಕೃಷ್ಣಾ ನದಿಯು ಈ ಕೆಳಕಂಡ ಜಿಲ್ಲೆಯಲ್ಲಿ ಹರಿಯುವುದಿಲ್ಲ. ಧಾರವಾಡದಲ್ಲಿ ಹರಿಯುವುದಿಲ್ಲ, ಬೆಳಗಾವಿ, ವಿಜಾಪುರ ಮತ್ತು ರಾಯಚೂರಿನಲ್ಲಿ ಹರಿಯುತ್ತದೆ. ಇಸ್ತಾನ್ಬುಲ್ನ ಹಳೆಯ ಹೆಸರು ಏನು? ಕಾನ್ಸ್ಟಾಂಟಿನೋಪಲ್. ಮೋಡ ಬಿತ್ತನೆಯನ್ನು ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ. ಸಿಲ್ವರ್ ಅಯೋಡೈಡ್. ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದ ಯುದ್ಧವು ಡ್ಯಾಶ್ ನದಿಯ ದಡದಲ್ಲಿ ನಡೆಯಿತು. ಝೇಲಂ. ಸ್ವರಾಜ್ ಪಾರ್ಟಿಯು ಡ್ಯಾಶ್ ರವರಿಂದ ಸ್ಥಾಪಿಸಲ್ಪಟ್ಟಿತ್ತು. ಸಿಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಮೊಹೆಂಜೊದಾರೋ ಇದು ಡ್ಯಾಶ್ದಲ್ಲಿದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ. ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನು ಡ್ಯಾಶ್ನಿಂದ ಸೋಲಿಸಲ್ಪಟ್ಟನು. ಪುಲಿಕೇಶಿ ಟು. 1708ರಲ್ಲಿ ಗುರು ಗೋವಿಂದ ಸಿಂಗ್ ರವರನ್ನು ಡ್ಯಾಶ್ ಎಂಬಲ್ಲಿ ಹತ್ಯೆ ಮಾಡಲಾಯಿತು. ನಂದೇಡ್. ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪುರಂದರ ದಾಸರನ್ನು. ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು? ಇ.ಪಿ. ರೈಸ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು? ಡಿ.ವೈ. ಚಂದ್ರಚೂಡ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಭಾರತದ ಪ್ರಥಮ ಮಹಿಳೆ ಯಾರು? ಸರೋಜಿನಿ ನಾಯ್ಡು. ಫ್ರಾನ್ಸ್ ಕ್ರಾಂತಿ ನಡೆದ ವರ್ಷ ಯಾವುದು? 1789. ಮಹಾತ್ಮ ಗಾಂಧೀಜಿಯವರು ಡ್ಯಾಶ್ ಸ್ಥಳದಲ್ಲಿ ಜನಿಸಿದರು. ಪೋರಬಂದರ್. ಚಕ್ರವರ್ತಿ ಅಕ್ಬರನ ಕಂದಾಯ ಮಂತ್ರಿಯಾಗಿದ್ದವರು ಯಾರು? ರಾಜ ತೋದರಮಲ್ಲ. ಲಂಡನ್ನಲ್ಲಿ ಜರುಗಿದ ಮೊದಲನೇ ದುಂಡು ಮೇಜಿನ ಪರಿಷತ್ತು ನಡೆದ ವರ್ಷ ಯಾವುದು? 1930. ನವೆಂಬರ್ 12 ನಡೆಯಿತು. ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗಳಿಸಿದ ಭಾರತದ ಮೊದಲ ಕ್ರೀಡಾಪಟು ಯಾರು? ಅಭಿನವ ಬಿಂದ್ರಾ. ಆಸ್ಕರ್ ಪ್ರಶಸ್ತಿ ಪಡೆದ ಭಾರತದ ಮೊದಲನೆಯ ಸಂಗೀತ ನಿರ್ದೇಶಕ ಯಾರು? ಎ.ಆರ್. ರೆಹಮಾನ್. ನೋಬೆಲ್ ಪ್ರಶಸ್ತಿ ಪಡೆದ ಮೊದಲನೆಯ ಭಾರತೀಯ ಯಾರು? ರವೀಂದ್ರನಾಥ್ ಟ್ಯಾಗೂರ್. ಕುಸುಮಬಾಲೆ ಇದರ ಲೇಖಕರು ಯಾರು? ದೇವನೂರು ಮಹಾದೇವ. ಪ್ರಸಿದ್ಧ ಕೊನಾರ್ಕ್ ದೇವಸ್ಥಾನವು ಡ್ಯಾಶ್ನಿಂದ ನಿರ್ಮಿಸಲ್ಪಟ್ಟಿತು.
ಒಂದನೇ ನರಸಿಂಹದೇವ. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು? ಮೈಸೂರು. ಕದಂಬ ರಾಜವಂಶವು ಡ್ಯಾಶ್ನಿಂದ ಸಂಸ್ಥಾಪಿಸಲ್ಪಟ್ಟಿತು. ಮಯೂರ ಶರ್ಮ. ನಾಲ್ಕನೇ ಮೈಸೂರು ಯುದ್ಧ ನಡೆದ ವರ್ಷ ಯಾವುದು? 1799. ಕೆಳಗಿನವುಗಳಲ್ಲಿ ಯಾವುದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವಾಯಿತು? ರೌಲತ್ ಕಾಯ್ದೆ. ಸತ್ಯಶೋಧಕ ಸಮಾಜದ ಸಂಸ್ಥಾಪಕರು ಯಾರು? ಜ್ಯೋತಿಬಾ ಫುಲೆ. ಒಂದು ಪರಿಸರ ವ್ಯವಸ್ಥೆಯ ಶಕ್ತಿಯ ಮೂಲವು ಯಾವುದು? ಸೂರ್ಯನ ಬೆಳಕು. ಒಂದು ಪಿಕ್ಸೆಲ್ ಎಂದರೆ ಏನು? ಒಂದು ಚಿತ್ರದ ನಿರ್ಧರಿಸಬಹುದಾದ ಅತ್ಯಂತ ಸಣ್ಣ ಭಾಗ. ಕಾಲುಬಾಯಿ ರೋಗವು ಇವುಗಳಲ್ಲಿ ಕಂಡುಬರುತ್ತದೆ. ಜಾನುವಾರುಗಳಲ್ಲಿ ವಿಶ್ವನಾಥ್ ಆನಂದ್ ಇವರು ಡ್ಯಾಶ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಚೆಸ್ ಕ್ರೀಡೆಗೆ. ಮಾನವ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಯಕೃತ್. ಲೀವರ್ ಅತ್ಯಂತ ದೊಡ್ಡ ಗ್ರಂಥಿ. LCD ಎಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಹಿತ್ತಾಳೆ, ಬ್ರಾಸ್ ಇವುಗಳ ಮಿಶ್ರಲೋಹವಾಗಿದೆ. ತಾಮ್ರ ಮತ್ತು ಸತು. ಬ್ರಾಸ್ ಈಸ್ ಎನ್ ಅಲಾಯ್ ಆಫ್ ಕಾಪರ್ ಅಂಡ್ ಜಿಂಕ್. ನಕ್ಷತ್ರದಲ್ಲಿನ ಶಕ್ತಿಯ ಮೂಲ ಯಾವುದು? ಪರಮಾಣು ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಸನ್. ಸುಕ್ರೋಸ್ನ ಅಣುಸೂತ್ರ ಏನು? C12H22O11. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಯಾರು? UT ಖಾದರ್. ಕರ್ನಾಟಕದ ಪ್ರಥಮ ವಿಶ್ವವಿದ್ಯಾಲಯ ಯಾವುದು? ಮೈಸೂರು. ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯ ಕರ್ತೃ ಯಾರು? ಹುಯಿಲಗೋಳ ನಾರಾಯಣ ರಾವ್. ಯಾವ ಸಲಕರಣೆಯಿಂದ ಗಾಳಿಯ ಒತ್ತಡವನ್ನು ಅಳೆಯುತ್ತಾರೆ? ಬ್ಯಾರೋಮೀಟರ್. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆ ಎಂದರೆ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ DG & IGP. ಕುದುರೆಮುಖ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಕಬ್ಬಿಣದ ಅದಿರು. ಭಾರತರತ್ನ ಪಡೆದ ಮೊದಲ ವಿಜ್ಞಾನಿ ಯಾರು? CV ರಾಮನ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಾಲಿ ಗವರ್ನರ್ ಯಾರು? ಶಕ್ತಿಕಾಂತ್ ದಾಸ್. ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಅಸ್ತಿತ್ವದಲ್ಲಿದೆ? ಚಿಕ್ಕಬಳ್ಳಾಪುರ. ಸಾಕಾ ಎರಾ ಪ್ರಾರಂಭವಾದದ್ದು ಯಾವಾಗ? AD 78. ಸೈಲೆಂಟ್ ವ್ಯಾಲಿ, ನಿಶ್ಶಬ್ದ ಕಣಿವೆಯು ಯಾವ ರಾಜ್ಯದಲ್ಲಿದೆ? ಕೇರಳ. ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರವು ಕರಗುತ್ತದೆ? ರಾಜಾಮ್ಲದಲ್ಲಿ, ಅಕ್ವಾ ರೇಜಿಯಾದಲ್ಲಿ. ಪ್ರೆಸರ್ ಒತ್ತಡದ ಅಳತೆಯ ಮಾನ ಯಾವುದು? ಪಾಸ್ಕಲ್. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತವೆ? ಹಿಂಗಾಲದ ಡೈಆಕ್ಸೈಡ್. ವಾಷಿಂಗ್ ಸೋಡಾ ಇದು ಡ್ಯಾಶ್ರ ಸಾಮಾನ್ಯ ಹೆಸರಾಗಿದೆ. ಸೋಡಿಯಂ ಕಾರ್ಬೋನೇಟ್. ಈ ಕೆಳಗಿನ ಯಾವ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ? ಬೆಂಗಳೂರು. ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸು ಯಾರು? ರಾಜ ಒಡೆಯರು.
ಕೈಗಾ ಸ್ಥಾವರ ಇದು ಒಂದು. ಆಟಾಮಿಕ್ ಪವರ್ ಪ್ಲಾಂಟ್ ಆಟಾಮಿಕ್ ಇಲೆಕ್ಟ್ರಿಕ್ ಸ್ಥಾವರ. ಈ ಕೆಳಗಿನ ಯಾವ ಸತ್ಯಾಗ್ರಹ ಸ್ಥಳವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತಾರೆ? ವಿದುರಾಶ್ವತ. ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ನಿವೇಶನ ಎಂದು ಘೋಷಿಸಲಾಗಿದೆ? ಹಂಪಿ ಮತ್ತು ಪಟ್ಟದಕಲ್ಲು. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ. ರ್ಯಾಡ್ಕ್ಲಿಫ್ ರೇಖೆಯು ಈ ಕೆಳಗಿನ ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ? ಭಾರತ ಮತ್ತು ಪಾಕಿಸ್ತಾನ. ಕೆಳಗಿನವುಗಳಲ್ಲಿ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು? ಹಿಮಾಲಯ ಪರ್ವತ ಶ್ರೇಣಿ. ಪಿರಮಿಡ್ಗಳು ಡ್ಯಾಶ್ ನದಿ ದಡದಲ್ಲಿ ಕಂಡುಬರುತ್ತವೆ? ನೈಲ್ ನದಿ ದಡದಲ್ಲಿ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಪ್ರಾಣಿ ಸಂಕುಲ ಫೌನಾ ಎಂದು ಕರೆಯಲಾಗುತ್ತದೆ. ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಹೊರಡಿಸುವ ರಿಟ್ ಯಾವುದು? ಹೆಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಆದೇಶ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವೇತನವನ್ನು ಇದರಿಂದ ಸಂದಾಯ ಮಾಡಲಾಗುತ್ತದೆ. ಸಂಚಿತ ನಿಧಿ ಕನ್ಸಾಲಿಡೇಟೆಡ್ ಫಂಡ್. ಚಂದ್ರಮಂಡಲಕ್ಕೆ ಭಾರತದ ಪ್ರಥಮ ನಿಯೋಗ ಚಂದ್ರಯಾನ 1 ಅನ್ನು ಉಡಾವಣೆ ಮಾಡಲಾದ ದಿನಾಂಕ ಯಾವುದು? ಅಕ್ಟೋಬರ್ 22, 2008. ಪಂಚಾಯತ್ ರಾಜ್ ಇದು ಡ್ಯಾಶ್ನ ಒಂದು ವ್ಯವಸ್ಥೆಯಾಗಿದೆ. ಸ್ಥಳೀಯ ಸ್ವಯಂ ಆಡಳಿತ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಅಟಾರ್ನಿ ಜನರಲ್. ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ? ಹೆಗ್ಗೋಡು. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರವಾಗಿದೆ? ಸೋಡಿಯಂ ನೈಟ್ರೇಟ್. ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಶ್ವಪ್ರಸಿದ್ಧ ಅಜಂತಾ ಗುಹೆಗಳು ಇವೆ? ಮಹಾರಾಷ್ಟ್ರ. ಅಬಕಾರಿ ಸುಂಕವೆಂದರೆ ಈ ಕೆಳಕಂಡ ಒಂದರ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ವಸ್ತುವಿನ ಉತ್ಪಾದನೆ ಪ್ರೊಡಕ್ಷನ್ ಆಫ್ ಗೂಡ್ಸ್. ಭಾರತದ ಮೊಟ್ಟ ಮೊದಲನೆಯ ಜಲವಿದ್ಯುತ್ ಸ್ಥಾವರ ಯಾವುದು? ಶಿವನ ಸಮುದ್ರ ಜಲಪಾತ. ಡಿಯರ್ ಸಬ್ಸ್ಕ್ರೈಬರ್ಸ್, ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ಗೆ ಜಾಯಿನ್ ಆಗಲು ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅತಿ ಕಡಿಮೆ ದರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ಪಡೆಯಿರಿ.